ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ನ ಕುಂದುಕೊರತೆಗಳ ಬಗ್ಗೆ ವೀಕ್ಷಿಸಲು ಶ್ರೀ ಟಿವಿ ತಂಡ ಭೇಟಿ ನೀಡಿದಾಗ, ಶಿರಾನಗರದಲ್ಲಿನ ಇಂದಿರಾ ಕ್ಯಾಂಟೀನ್ಗೆ ದಿಢೀರ್ ಭೇಟಿ ನೀಡಿದ ಶ್ರೀ ಟಿವಿ ಅಲ್ಲಿ ಆಹಾರ ಸೇವಿಸುತ್ತಿದ್ದವರಿಂದ ಆಹಾರದ ರುಚಿ ಹಾಗೂ ಗುಣಮಟ್ಟದ ಬಗ್ಗೆ ವಿವರ ಪಡೆಯಿತು. ಇಂದಿರಾ ಕ್ಯಾಂಟೀನ್ನಲ್ಲಿ ತಟ್ಟೆಗಳನ್ನು ತೊಡೆಯುವ ಬಿಸಿ ನೀರಿನ ಚೇಂಬರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲದರ ಬಗ್ಗೆ, ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿರುವುದು ಹಾಗೂ ಪುರುಷ ಮತ್ತು ಮಹಿಳಾ ಶೌಚಾಲಯಗಳ ಬಾಗಿಲುಗಳು ಮುರಿದಿದ್ದು ಅದರ ರಿಪೇರಿ ಬಗ್ಗೆ ಅಲ್ಲಿ ಅನಿರೀಕ್ಷಿತವಾಗಿ ಕ್ಯಾಂಟೀನ್ಗೆ ಭೇಟಿ ನೀಡಿದ್ದ ಆಹಾರ ಗುಣಮಟ್ಟ ನಿರೀಕ್ಷಕರಾದ ವಸಂತ್ ಅವರಿಗೆ ಮನವರಿಕೆ ಮಾಡುವುದರ ಜೊತೆಗೆ ಆದಷ್ಟು ಬೇಗ ಈ ನ್ಯೂನ್ಯತೆಗಳನ್ನು ಸರಿಪಡಿಸಲು ತಿಳಿಸಲಾಯಿತು. ಕ್ಯಾಂಟೀನ್ನಲ್ಲಿ ನೀಡುತ್ತಿರುವ ಸಾರು ಹಾಗೂ ಚಟ್ನಿ ನೀರಾಗಿರುತ್ತದೆ ಎಂದು ಗ್ರಾಹಕರು ಆರೋಪ ಮಾಡಿದ್ದನ್ನು ನೇರವಾಗಿ ಕೇಳಿದ ಪರಿಸರ ಇಂಜಿನಿಯರ್ ಆರ್ ಪಲ್ಲವಿಯವರು ಗುಣಮಟ್ಟವನ್ನು ಸರಿಪಡಿಸಿಕೊಳ್ಳಲು ಸೂಚಿಸಿದರು. ಒಟ್ಟಾರೆ ಈ ಹಿಂದೆ ಶ್ರೀ ಟಿವಿ ಭೇಟಿ ನೀಡಿದಾಗ ಕ್ಯಾಂಟೀನ್ನಲ್ಲಿದ್ದ ಅವ್ಯವಸ್ಥೆ 50% ಸುಧಾರಿಸಿದ್ದು ಸಮಾಧಾನಕರವಾಗಿದೆ. ಈ ಸಂದರ್ಭದಲ್ಲಿ ನಗರಸಭೆ ಮಾರಿಗೌಡರು ಉಪಸ್ಥಿತರಿದ್ದರು. ನಾನು ಇಂದಿರಾ ಕ್ಯಾಂಟೀನ್ ನಮ್ಮ ಕಂಪ್ನಿ ವತಿಯಿಂದಲೇ ನಾನು ಇಂದಿರಾ ಕ್ಯಾಂಟೀನ್ ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಆಗಿದ್ದೀನಿ. ಆಲ್ ಓವರ್ ಕರ್ನಾಟಕ, ಬೆಂಗಳೂರು ಎಲ್ಲ ಕಡೆಗೂ ನೋಡ್ತಾ ಇದ್ದೀನಿ. ನಾನು ಇವತ್ತು ಈ ಒಂದು ಶಿರಾದಲ್ಲಿ ಊಟನ ಚೆಕ್ ಮಾಡಲಿಕ್ಕೆ ಅಂತ ಬಂದಿದ್ದೆ. ನಮ್ಮ ಸ್ನೇಹಿತರು ಕೂಡ ನಮಗೆ ಸಿಕ್ಕರು, ತುಂಬ ಸಂತೋಷ ಆಯಿತು. ಮುಂಚೆನೂ ಭಾಳ ಸಲ ಬಂದೋಗಿದ್ದಾರೆ, ಅವ್ರದ್ದೊಂದು ಸಹಕಾರ ತುಂಬ ಚೆನ್ನಾಗಿ ಸಿಕ್ಕಿದೆ. ಅವ್ರು ಮಾಡಿರ್ತಕ್ಕಂಥ ಸುಮಾರು ನಮ್ಮಲ್ಲಿ ಏನೋ ನ್ಯೂನ್ಯತೆಗಳು ಸಣ್ಣ ಪುಟ್ಟದ್ದಿರುತ್ತೆ. ಈ ಒಂದು ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆದಾಗಿಂದ ಅಡೆತಡೆಗಳು ಸ್ಟಾರ್ಟಿಂಗಲ್ಲಿ ಇರುತ್ತೆ. ಟೆಕ್ನಿಕಲ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಕ್ವಾಲಿಟಿ ಮಾಡಬೇಕಾದ್ರೆ ಊಟ ಕೆಡುತ್ತೆ, ಒಂದು ಟೈಮು ಒಂದು ಟೈಮ್ ಚೆನ್ನಾಗತ್ತೆ. ಸಣ್ಣ ಪುಟ್ಟದ್ದು ನಮ್ಮ ತಪ್ಪನ್ನು ಎಲ್ಲ ಸದ್ಯ ಮಾಧ್ಯಮ ಸಮಯ ಸ್ನೇಹಿತರುಗಳು ಕರ್ನಾಟಕ ಸುಮಾರು ಸಲ ವರದಿ ಮಾಡಿದ್ದಾರೆ. ಅವರಿಂದ ನಮಗೆ ತುಂಬ ಉಪಕಾರ ಆಗಿದೆ. ಯಾಕಂದರೆ ನಮ್ಮಲ್ಲಿ ಏನೋ ಸಣ್ಣ ಪುಟ್ಟ ಇದ್ದದನ್ನು ಮಾಡಿದಾಗ ನಮಗಿನ್ನೂ ಎಚ್ಚರಿಕೆಯಲ್ಲಿರಬೇಕು, ನಮಗೂ ಒಬ್ಬರು ಕೇಳರಿದ್ದಾರೆ ಅನ್ನೋದು ಒಂದು ಭಾವನೆ ಇರುತ್ತೆ. ಅವ್ರು ಬಂದು 2-3 ಸಲಿ ಏನು ಮಾಡಿದ ಅವರಿಂದ ನಮಗೆ ಒಂದು 60-70% ಉಪಯೋಗ ಆಗಿದೆ. ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಸ್ಟಾಫ್ಗಳು. ಕೆಲವು ಸ್ಟಾಫ್ ಚೇಂಜ್ ಮಾಡಿದ್ವಿ, ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಚೇಂಜ್ ಆಗಿದ್ವಿ. ತುಂಬ ಒಳ್ಳೆ ಊಟ ಕೊಟ್ಟಿದ್ದಾರೆ, ಎಲ್ಲ ಜನಗಳನ್ನು ಅವ್ರು ಇಂಟರ್ವ್ಯೂ ಮಾಡ್ಕೊಂಡಿದ್ದಾರೆ, ಕೇಳಿದ್ದಾರೆ ಅವ್ರದ್ದು ಏನು ಅನಿಸಿಕೆ ಅಂತ. ಎಲ್ಲರಿಂದ ಒಳ್ಳೆ ಬಂದಿದೆ. ಸರ್ಕಾರ ಏನೋ ಒಂದು ಬಡವರಿಗೆ, ಹಿಂದುಳಿದವರು, ಬಡದವರು, ಮಧ್ಯಮ ವರ್ಗದವರಿಗೆ ಒಂದು ಒಳ್ಳೆ ಅನ್ನದ ಭಾಗ್ಯವನ್ನು ಕೊಟ್ಟಿದೆ. ಒಂದು ಸರ್ಕಾರದ ತೆರಿಗೆ ದುಡ್ಡನ್ನು ನಮ್ಮ ಕಂಪ್ನಿಯಿಂದ ನಾವೆಲ್ಲರೂ ಸೇರಿ ಸಾರ್ವಜನಿಕರು ಕೂಡ ಸಹಕಾರ ಮಾಡಿ ಒಂದು ಒಳ್ಳೆ ಮಾಧ್ಯಮದಲ್ಲಿ ನಡೆಸ್ಕೊಂಡು ಹೋದರೆ ಎಲ್ಲ ಬಡವರಿಗೆ ಒಂದು ಒಳ್ಳೆ ಊಟ, ಹಸಿವಿನಿಂದ ಸಾಯಬಾರ್ದು ಯಾರು, ಒಂದೊತ್ತು ಊಟ ಕೊಡಬೇಕು ಅನ್ನೋ ಒಂದು ಏನು ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ನಮಗೆ ಯಶಸ್ವಿ ಆಗತ್ತಂತ ನನಗೆ ತುಂಬ ಖುಷಿ ಆಗುತ್ತೆ. ಎಲ್ಲ ಮಾಧ್ಯಮರುಗಳು ಕರ್ನಾಟಕ ತುಂಬನೂ ಕೂಡ ಸಹಕಾರ ಮಾಡಿದ್ದಾರೆ. ನಮ್ಮ ಶ್ರೀ ಟಿ ವಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ವಾಲಂಟಿಯರ್ಲಿ 2-3 ಸಲ ಬಂದು ಸಣ್ಣ ಪುಟ್ಟ ಏನಿದ್ದದನ್ನೆಲ್ಲ ನಮ್ಮ ಹುಡುಗರುಗಳಿಗೆ ಒಳ್ಳೆ ಬುದ್ಧಿವಾರ ಹೇಳಿದ್ದಾರೆ. ಆಮೇಲೆ ಹಿಂಗೆ ಹಿಂಗೆ ಮಾಡ್ಕೊಂಡು ಹೋಗ್ರಿ, ನಮ್ಮ ಪ್ರಜೆಗಳಿಗೆ ಏನು ತೊಂದರೆ ಆಗಿದೆ ಪಬ್ಲಿಕ್ಸ್ಗೆ ಅನ್ನೋದನ್ನು ತೋರಿಸಿದ್ದಾರೆ. ತುಂಬ ಮಾಧ್ಯಮ ಸೇರಿದ್ರೆ ವಂದನೆಗಳನ್ನ ಹೇಳಬೇಕು. ಈಗ 80% ನಮ್ಮ ಕ್ಯಾಂಟೀನು ನಾವು ಎಲ್ಲಿ ಬೇಕಾದ್ರೆ ನಿಂತ್ಕೊಳ್ತೀವಿ, ಒಳ್ಳೆ ಊಟ ಕೊಡ್ತೀವಿ. ಸರ್ಕಾರದ ಒಂದು ದುಡ್ಡು ಹೋಲ್ ಎಲ್ಲೂ ಆಗ್ತಾಯಿಲ್ಲ, ಸಾರ್ವಜನಿಕರಿಗೆ ಕ್ವಾಲಿಟಿ ಊಟ ಕೊಡ್ತಿದ್ವಿ. ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಎನ್ವೈರನ್ಮೆಂಟಲ್ ಮೇಡಮರು ಬಂದಿದ್ದಾರೆ, ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ತುಂಬ ಕಾಳಜಿ ತೊಗೊಳ್ತಾರೆ ನಮ್ಮ ಕ್ಯಾಂಟೀನ್ ಬಗ್ಗೆ, ಎಲ್ಲದ್ರ ಬಗ್ಗೆ ಗೈಡೆನ್ಸ್ ಕೊಡ್ತಾರೆ. ಅವ್ರಿಗೂ ನಮ್ಮ ಕಂಪ್ನಿ ವತಿಯಿಂದ ಅವ್ರಿಗೊಂದು ವಂದನೆಗಳನ್ನ ಹೇಳ್ತೀನಿ. ಮಾಧ್ಯಮ ಸ್ನೇಹಿತರಿಗೂ ನಾನು ಒಳ್ಳೆ ವಂದನೆಗಳು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ನಿಮ್ಗೆ ಎಷ್ಟು ಕ್ಯಾಂಟೀನ್ ಬರುತ್ತೆ ಸರ್ ಟೋಟಲ್? ಎಲ್ಲಿಗೆ ಸರ್ ಕ್ಯಾಂಟೀನ್ ಅಂದರೆ ಇನ್ಸ್ಪೆಕ್ಟರ್ ಎಷ್ಟು ಕ್ಯಾಂಟೀನ್? ಕ್ವಾಲಿಟಿ ಕಂಟ್ರೋಲ್ ಆಫೀಸ್ ಅಂದರೆ ನಮ್ಮ BMKP ಆ್ಯಂಡ್ ರಿವಾರ್ಡ್ ಅಂತ ಇದೆ, ಎರಡೂ ನಮ್ಮ ಕ್ಯಾಂಟೀನುಗಳಲ್ಲಿ. ನಾನು ಕರ್ನಾಟಕದಲ್ಲಿ ತಾಲೂಕು ಡಿಸ್ಟಿಕಲ್ಲಿ ಎಷ್ಟಿದೆ ಸುಮಾರು ಒಂದು 200 ಕ್ಯಾಂಟೀನ್ ಬರುತ್ತೆ, 200-225. ಎಲ್ಲ ಕಡೆಗೂ ಸಡನ್ ವಿಸಿಟ್ ಕೊಡ್ತೀನಿ, ಊಟ ಚೆನ್ನಾಗಿದೆಯಾ, ಕ್ಲೀನ್ನೆಸ್, ಆಮೇಲೆ ಹೆಂಗೆ ಮೇಂಟೈನ್ ಮಾಡ್ತಾರೆ, ಟೈಮ್ ಸರಿ ತೆಗಿತಾರ, ಜನಗಳಿಗೆ ಚೆನ್ನಾಗಿ ಮಾತಾಡಿಸ್ತಾರ, ಯಾರೇ ಬಂದರೂ ಒಬ್ಬ ಆಫೀಸರ್ಗೆ ಒಂದು ರೆಸ್ಪೆಕ್ಟ್ ಇದೆಯಾ, ಎಲ್ಲದನ್ನು ಕೂಡ ಚೆಕ್ ಮಾಡಿ ನಾವೊಂದು ರಿಪೋರ್ಟ್ ಕೊಡ್ತೀವಿ ನಮ್ಮ ಒಂದು ಕಂಪ್ನಿ ನಮ್ಮ ಮಾಲೀಕರಿಗೆ. ಅವರು ಯಾವುದನ್ನೇ ಆಗಲಿ 24x7 ಎಲ್ಲೇ ಇದ್ದರೂ ಕೂಡ ಸ್ಪಂದನೆ ಮಾಡಿ ಈ ಒಂದು ಮಟ್ಟಕ್ಕಿರೋ ಕಾರಣ ಅವರೊಂದು ಗೈಡೆನ್ಸು, ಅವ್ರ ಸಹಕಾರ, ಅವರೊಂದು ಪ್ರೋತ್ಸಾಹ, ತುಂಬ ಒಳ್ಳೆ ಮಾಲೀಕರು ಇದ್ದಾರೆ. ಅದರಿಂದ ನಮ್ಮ ಒಂದು ಏನು ಈ ಒಂದು ಕಂಪ್ನಿ ನಡೀತಾ ಇದೆ ಅತ್ಯುನ್ನತವಾಗಿ ನಮ್ಮದು ರಿವಾರ್ಡ್ ಕಂಪ್ನಿ ಆ್ಯಂಡ್ BMKP ಚೆನ್ನಾಗಿ ನಡೀತಿದೆ ಅಂತ ಹೇಳ್ಕೊಂಡಂಗೆ ನಾನು ತುಂಬ ಹೆಮ್ಮೆ ಆಗ್ತಾಯಿದೆ ಸರ್.
ಸರ್ ಇಲ್ಲಿ ಇವಾಗ ಬಂದ್ರಲ್ಲ ಏನ್ ನ್ಯೂನತೆ ನೋಡಿದ್ರೆ ಇಲ್ಲಿ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಈಗ ಎಲ್ಲ ಸರಿ ಸ್ವಲ್ಪ ಇಲ್ಲಿ ಏನಾಗಿದೆ ಅಂದ್ರೆ ಈ ಕ್ಯಾಂಟೀನ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದೀವಿ ಒಂದು ಎರಡು ಮೂರು ವಿಸಿಟ್ ಕೊಟ್ಟಾಗ ಇಲ್ಲಿ ಉಪ್ಪು ನೀರು ಇರೋದ್ರಿಂದ ಬೋರ್ವೆಲ್ ನೀರು ಅಲ್ಲೊಂದು ನಾವೇನು ಒಂದು ಸಿಸ್ಟಮ್ ಹಾಕ್ಸಿದ್ದೀವಿ ಒಂದೊಂದೂವರೆ ಲಕ್ಷ ಕೊಟ್ಟು ಸರ್ಕಾರದಿಂದ ಹಾಕ್ಸಿದ್ದಾರೆ ಎರಡು ಮೂರು ಸಲ ಅವ್ರು ಬಂದು ಎಲ್ಲನೂ ಸರ್ವಿಸ್ ಮಾಡಿಸಿದ್ದಾರೆ ಉಪ್ಪು ನೀರು ಇರೋದ್ರಿಂದ ಒಂದು 20 ದಿವಸಕ್ಕೆ ಅದು ಒಳಗಡೆಗೆ ಕಟ್ಕೊಂಡ್ಬಿಟ್ಟು ಬ್ಲ್ಯಾಕ್ ಆಗ್ಬಿಡುತ್ತೆ ಅದು 100% ಸಾಲ್ಟ್ ಕಂಟೆಂಟ್ ಇದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಏನೋ ನೀರಿನ ತೊಂದರೆ ಇದೆ ಪಬ್ಲಿಕ್ಸು ನಾವು ಏನು ಅದು ಕೆಪಾಸಿಟಿ ಇದೆ ಅದಕ್ಕಿಂತ ಜಾಸ್ತಿ ಯೂಸ್ ಆಗಿರೋದ್ರಿಂದ ಅದು ಕೆಪಾಸಿಟಿ ಸಾಲ್ದು ಅದಕ್ಕಿಂತ ದೊಡ್ಡದಾಕಿದರೆ ಇಲ್ಲಿ ಕರೆಂಟಿನ ಪ್ರಾಬ್ಲಮ್ ಆಗುತ್ತೆ ಲೋಡ್ ತೊಗೊಳ್ಳಲ್ಲ ಇರೋದು ಚೆನ್ನಾಗಿದೆ ಅದನ್ನು ರಿಪೇರಿ ಮಾಡಿಸ್ಬೇಕು ಅದನ್ನು ನಾವು ಮಾಡಿಸ್ತಾ ಇದ್ದೀವಿ ಮೇಡಮ್ ಅವರು ಬಂದಿದ್ದಾರೆ ಅವ್ರ ಟೆಕ್ನಿಷಿಯನ್ ಬರ್ತಾ ಇದ್ದಾರೆ ಇವತ್ತು ಸಾಯಂಕಾಲದೊಳಗೆ ಅದು ಮಾಡಿಕೊಡ್ತೀವಿ ಅಂತ ನಮ್ಮ ಸಾರ್ವಜನಿಕರಿಗೆ ಹಾಗೂ ನಮ್ಮ ಟಿ ವಿ ಅವ್ರಿಗೆ ಮಾಧ್ಯಮಿತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕ್ಲೀನಿಂಗ್ ಸಿಸ್ಟಮ್ ಪ್ರಾಬ್ಲಮ್ ತುಂಬ ಚೆನ್ನಾಗಿದೆ ಈಗ ಸಣ್ಣ ಪುಟ್ಟದ್ದು ಅದು ಒಂದು ಕರೆಂಟಿಂದ ಏನೋ ಅದೇನೋ ತುಕ್ಕಿಡದಂತೆ ಎಲೆಕ್ಟ್ರಿಕಲ್ ಶಾರ್ಟ್ ಆಗಿದೆ ಅದನ್ನು ಎಲ್ಲ ರಿಪೇರಿ ಮಾಡಿಕೊಡ್ತೀವಿ ಯಾವುದು ಮಾಡಬಾರ್ದದ್ದು ಯಾವುದೂ ಇಲ್ಲ ನಮ್ಮಲ್ಲಿ ಕಂಪ್ನಿ ಒಳಗೆ ಎಲೆಕ್ಟ್ರಿಷಿಯನ್ ಇದ್ದಾರೆ ಪ್ಲಂಬರ್ ಇದ್ದಾರೆ ಇಲ್ಲಿ ಬೇರೆ ಬೇರೆ ಕಿಚನ್ಗಳಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಇವತ್ತು ನೋಡಿದ್ದೀನಿ ಒಂದು ರಿಪೋರ್ಟ್ ಹಾಕ್ಬಿಟ್ಟು ಅದನ್ನು ನೀವು ಸರಿ ಮಾಡಿಕೊಡ್ತೀನಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಭರವಸೆ ಕೊಡ್ತೀನಿ ಮೇಡಮ್ ವರ್ಗೂ ಕೂಡ ಹೇಳಿ ಮೇಡಮ್ ನಮಸ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ ಇಲ್ಲಿ ಏನಂದ್ರೆ ಹಾಟ್ ವಾಟರ್ ಬರುತ್ತೆ ಫ್ರೀಕ್ವೆಂಟ್ ಆಗಿ ಕೆಟ್ಟೋಗ್ತಾ ಇದೆ ಇದು ಅಂತ ಹೇಳ್ತಾ ಇದ್ದಾರೆ ಕುಡಿಯೋ ನೀರಿಂದು ಸರ್ ಆರ್ ಓ ಎಕ್ವಿಪ್ಮೆಂಟ್ದು ನಾವು ಇಲ್ಲಿ ಕುಡಿಯೋ ನೀರು ತುಂಬ ಹಾರ್ಡ್ನೆಸ್ ಜಾಸ್ತಿ ಇರೋದ್ರಿಂದ ಮುಂಚೆ ಇದ್ದಿದ್ದ ಎಕ್ವಿಪ್ಮೆಂಟು ಅದು ಆ ಕೆಪ್ಯಾಸಿಟಿಗೆ ಅದು ಇರಲಿಲ್ಲ ಅದಕ್ಕೆ ನಾವು ಈಗ ಕೆಪ್ಯಾಸಿಟಿನೇ ಅಪ್ಗ್ರೇಡ್ ಮಾಡಿಸಿ ಹೊಸ ಆರ್ ಓನ ಇನ್ಸ್ಟಾಲ್ ಮಾಡಿಸಿದ್ದೀವಿ ಅದರಿಂದ ಏನು ಸಮಸ್ಯೆ ಇಲ್ಲ ಈಗ ಏನು ಸಮಸ್ಯೆ ಆಗಿದೆ ಅದು ಸ್ವಲ್ಪ ಸರ್ವಿಸ್ ಇಶ್ಯೂಸ್ ಏನೋ ಇರ್ಬೋದು ಈಗ ಟಿ ಡಿ ಎಸ್ ಎಷ್ಟು ಬರ್ತಾ ಇದೆ ಈಗ ಡ್ರಿಂಕಿಂಗ್ ವಾಟರಲ್ಲಿ ನೀವು ರೆಡಿ ಮಾಡ್ತೀವಿ ಕೆಟ್ಟೋಗಿದೆ ಬಿಡಿ ಈಗ ಎಷ್ಟಿತ್ತು ಮೇಡಮ್ ಟಿ ಡಿ ಎಸ್ ಬಿಫೋರ್ ಇದು ಅಬೌಟ್ 1000 ಏನೋ ಇತ್ತು ಈಗ ಪರ್ಮಿಸಿಬಲ್ ಲೆವೆಲ್ ಅಂದರೆ ಲೈಕ್ ವಿತಿನ್ 100 ಏನೋ ಬರ್ತಾ ಇದೆ ಸರ್ ರೀಸೆಂಟ್ಲಿ ಇದು ನಾವು ಇದು ಮಾಡ್ತಾ ಇಲ್ಲ ಮಾಡಿಸಿಲ್ಲ ಲಾಸ್ಟ್ ಟೈಮ್ ನೋಡಿದಾಗ ಡಿ ಎಮ್ ಎ ಕಡೆಯಿಂದ ಒಬ್ಬರು ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಬಂದಿದ್ದರು ಅವ್ರು ಚೆಕ್ ಮಾಡಿದಾಗ ಇಟ್ ವಾಸ್ ಅಬೌವ್ 1000 ಆ ಎಕ್ವಿಪ್ಮೆಂಟೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಎಕ್ವಿಪ್ಮೆಂಟ್ ಲಿಮಿಟಿಂದ ಹೊರಗಿತ್ತು ಹಾಂ ಆರ್ ಓ ಚೆಕ್ ಮಾಡೋ ಎಕ್ವಿಪ್ಮೆಂಟಿನ ಲಿಮಿಟ್ ಹೊರಗಿತ್ತು ಅದು ತೋರಿಸ್ತಾನೆ ಇರಲಿಲ್ಲ ಸೊ ಹಾಗಾಗಿ ನಾವು ಸಿಸ್ಟಮ್ನೇ ಅಪ್ಗ್ರೇಡ್ ಮಾಡಿದ್ದೀವಿ ಇವಾಗ ಇವಾಗ ಅದು ಈಗ ಪ್ರೆಸೆಂಟ್ ನಮಗೇನು ರಿಕ್ವೈರ್ಮೆಂಟ್ ಡಿಮ್ಯಾಂಡ್ ಇದೆ ಅದನ್ನು ಇದು ಹೋಲ್ಡ್ ಮಾಡೋ ಕೆಪ್ಯಾಸಿಟಿ ಅಷ್ಟು ಸಿಸ್ಟಮ್ನ ನಾವು ಅಪ್ಗ್ರೇಡೇಷನ್ ಮಾಡಿಕೊಂಡು ಆ ಸಿಸ್ಟಮ್ ಪ್ರಿವೇಲಿಂಗ್ ಇದೆ ನಮ್ಮಲ್ಲಿ ಈಗೇನು ಸರ್ವಿಸ್ ಇಶ್ಯೂಸ್ ಇದೆ ಅದನ್ನು ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ಸರ್ ಆದಷ್ಟು ಬೇಗ ಶೀಘ್ರವಾಗಿ ಮಾಡಿಸ್ತೇವೆ ಹಾಂ ವಿತಿನ್ ಒಂದು ವೀಕ್ 10 ಡೇಸ್ ಒಳಗೆ ಕ್ಲಿಯರ್ ಮಾಡಿಸಿ ಕೊಡಿಸ್ತೀವಿ ಇಲ್ಲ ಸರ್ ಅದು ಆ್ಯಕ್ಚುಲಿ ಇನ್ನೊಬ್ಬರು ಬೇರೆ ಎಕ್ಸ್ಟರ್ನಲ್ ಪಾರ್ಟಿಯಿಂದ ಮಾಡಿಸ್ತೀವಿ ನಾವು ಎಕ್ಸ್ಕ್ಲೂಸಿವ್ಲಿ ಆರ್ ಓನೇ ಮಾಡ್ತಿರೋವಂಥವ್ರು ಅವರು ಬೇರೆ ಊರುಗಳಲ್ಲಿ ದೊಡ್ಡಬಳ್ಳಾಪುರ ಇಂದಿರಾ ಕ್ಯಾಂಟೀನಲ್ಲಿ ಈ ಥರ ನಮ್ಮ ಥರನೇ ನಗರಸಭೆಗಳಲ್ಲಿ ಬೇರೆ ಕಡೆ ಮಾಡಿದ್ದಾರೆ ಅವ್ರ ಕಡೆಯಿಂದನೇ ಮಾಡಿಸಿರೋದು ಸೊ ವಿಲ್ ಟೇಕ್ ಕೇರ್ ಆಫ್ ಇಟ್ ಅದನ್ನು ಆದಷ್ಟು ಬೇಗ ಮಾಡ್ಕೊಡ್ತಾ ನಾವು ಇಲ್ಲಿ ಬಿದಿರ ಅಂಗಡಿ ಕೆಲಸ ಮಾಡ್ತೀರ ಸರ್ ಬಿದಿರ ಅಂಗಡಿ ಕೆಲಸ ಮಾಡ್ತೀರಿ ಟೇಸ್ಟು ಈಗ ಸಾಂಬಾರ್ ಇವಾಗ ನೋಡ್ರಿ ನೀವೇನೆ ನೀವೇ ತಿನ್ನು ನೋಡ್ರಿ ಬೇಕಾದ್ರೆ ಸ್ವಲ್ಪ ಟೇಸ್ಟ್ ಇದ್ರೆ ಸಾಕು ಏನಿಲ್ಲ ನಮ್ಗೆ ಏನಿಲ್ಲ ಬೇಕಾದ್ರೆ ನಾವು ತಿನ್ನೋದು ಒಂದು ತನ್ನ ಅಷ್ಟೇ ಸರ್ ಇನ್ನೇನಿಲ್ಲ ಬೇಕಾದ್ರೆ ಬೇಕಾದ್ರೆ ಉಪ್ಪು ಇಲ್ಲಿ ಖಾರ ಇಲ್ಲಿ ಬೇಕಾದ್ರೆ ತಿಂದು ಹೋಗ್ತೀವಿ ಬೇಕಾದ್ರೆ ಅದಕ್ಕೂ ನೆಮ್ಮದಿನೇ ಆಗುತ್ತೆ ಇನ್ನೇನಿಲ್ಲ ಹ್ಞೂ ಅಷ್ಟೇ ಸರ್ ಹಾಂ ಹೇಳಿ ಸರ್ ನೀರಿಂದ ವ್ಯವಸ್ಥೆ ಸ್ವಲ್ಪ ಕಡಿಮೆ ಐತೆ ಸರ್ ಅದೊಂದು ಮಾತ್ರ ನೋಡ್ರಿ ಸರ್ ಹಾಂ ಅಷ್ಟೇ ಸ್ವಲ್ಪ ಸಂಬಾರ ಚೆನ್ನಾಗಿರೋದು ನನ್ನ ಹೆಸರು ತಿಪ್ಪೇಸ್ವಾಮಿ ಕೆ ಜಿ ಊಟ ಚೆನ್ನಾಗಿರುತ್ತೆ ಸಮಸ್ಯೆ ಏನಂದ್ರೆ ಸಾರಿಂದ ಸ್ವಲ್ಪ ನೀರಾಗಿರುತ್ತೆ ಇಲ್ಲ ಬಿಟ್ಟು ಎನಿ ಟೈಮಿಗೆ ಗೊತ್ತಾಗ್ತೀವಿ ನಾವು ಆಸ್ಪತ್ರೆ ಬಂದಾಗ ಇಲ್ಲಿ ಬಂದು ಊಟ ಮಾಡ್ತೀವಿ ಸ್ವಲ್ಪ ಚಟ್ನಿ ನೀರಾಗಿರುತ್ತೆ ಲಿಂಗರಾಜು ಸರ್ ಲಿಂಗರಾಜು ಡೈಲಿ ಬರ್ತೀವಿ ಕಟಿಂಗ್ ಶಾಪ್ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಬರ್ತಲೇ ಇರ್ತೀವಿ ಊಟಕ್ಕೆ ಚೆನ್ನಾಗಿರುತ್ತೆ ಊಟ ಮೊದಲು ಮಾಡ್ತಿದ್ದಾರೆ ಚೆನ್ನಾಗಿ ಮಾಡ್ತಿರ್ಲಿಲ್ಲ ಇವಾಗ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೆಸರಿಕ್ಕಂಗಿಲ್ಲ ಸರ್ ಜಾಸ್ತಿ ಹೆಸರಿಕ್ಕಿದ್ರೆ ಅನ್ನನು ಸಿಗಲ್ಲ ನಮ್ಗೆ ಹಂಗಮ್ಮ ಚೆನ್ನಾಗಿ ಮಾಡ್ತಾರೆ ಅನ್ನ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಸಪ್ಪೆ ಮೊಸರು ಚೆನ್ನಾಗಿದೆ ನಮಸ್ಕಾರ ನಂದು ಪಾಂಡಪ್ಪ ಅಂತ ಸಕ್ರ ಯಾವಾಗ್ಲೇ ಬರ್ಲಿ ಏನಿದೆ ನೀವು ಆತ್ಮಪೂರ್ವಕವಾಗಿ ಹೇಳಿ ಏನು ರೇಟ್ ಕಮ್ಮಿ ಐತೆ ಅಷ್ಟೇ ಇನ್ನೇನಿಲ್ಲ ಸಂಬಾರ ಕಮ್ಮಿ ಇರುತ್ತೆ ಉಪ್ಪು ಕಮ್ಮಿ ಇರುತ್ತೆ ಅನ್ನ ಒಂದು ಟೈಮ್ ಚೆನ್ನಾಗಿರುತ್ತೆ ಒಂದು ಟೈಮ್ ಚೆನ್ನಾಗಿರಲ್ಲ
ಅದನ್ನು ನಾವು ಹಲವು ಒಂದ್ಸಲ ಬೈದು ಇವ್ರನ್ನ ಹೋಗಿದ್ದೆ ಆಯ್ತು ಕಾರಣ ಮಾಡ್ತೀವಿ ಅಂದ್ರೆ ಅಷ್ಟೇ ಬಿಟ್ಟಮೇಲೆ ಅದೇನು ಮಾತಾಡಲಿಲ್ಲ. ಹೆಸರು ರಮೇಶ್ ನಾಯ್ಕ. ಏನಾಗಿದ್ರ ಇಂದ್ರ ಕಟ್ಟಿನಲ್ಲಿ ಎಟ್ಕೋ ಎಟ್ಕೋಕ್ಕ ಮೊದಲು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ? ಮೊದಲು ಹೊಸಕೋಟೆ ಕೆಲಸ ಮಾಡ್ತಾ ಇದ್ದೆ, ಇದೆ ಇಂದ್ರ ಕ್ಯಾಂಟೀನಲ್ಲಿ 2 ವರ್ಷ ಸರ್ವಿಸ್ ಆಗಿದೆ ನನಗೆ. ಅಲ್ಲಿ 6 ತಿಂಗಳು ಕೆಲಸ ಮಾಡಿದ್ದೀನಿ, ಮೊದಲು ಇಂದ್ರ ಕ್ಯಾಂಟೀನ್ ಮಾಡ್ತಾ ಇದ್ದೆ, ಇಲ್ಲ 6 ತಿಂಗಳು 2 ವರ್ಷ ಸರ್ವಿಸ್ ಆಗಿದೆ. ಸರ್ ಈಗ ಇಲ್ಲಿ ಕೆಲವನ್ನೆಲ್ಲ ವಿಚಾರ ಮಾಡಿದ್ವಿ ಫುಡ್ ಬಗ್ಗೆ, ಒಂದು ಸ್ವಲ್ಪ ಅಂತ ಚಟ್ನಿ ತೆಳಗಿರುತ್ತೆ, ಸಾಂಬಾರು ಇದಿರುತ್ತೆ, ಈ ಥರ ಹೇಳಿದ್ರು. ಅದೆಲ್ಲ ಕಾಮನ್ ಥಿಂಗ್ಸು, ಬಟ್ ನಿಮಗೆ ಕ್ವಾಲಿಟಿ ಕೊಡೋದಕ್ಕೆ ಏನಾದರೂ ನಿಮ್ಮ ಸಂಸ್ಥೆಯಿಂದ ಫುಡ್ ಇದನ್ನಾಗಲಿ ಸಪ್ಲೈನಾಗಲಿ ಇದಾಗಲಿ ಆ ಮೆಟೀರಿಯಲ್ಸ್ ಕೊಡೋದ್ರಾಗಲಿ ಏನಾರ ತೊಂದರೆ ಇದ್ದರೆ ಹೇಳಿ ಅದನ್ನು ಚೇಂಜಸ್ ಮಾಡಿಸೋಣ. ಇಲ್ಲ, ಅವ್ರದ್ದು ಸಮಸ್ಯೆ ಏನಿಲ್ಲ, ನಾವು ಮಾಮೂಲಿ ಮಾಡ್ತೀವಿ. ಇಲ್ಲಿ ನೀರು ಪ್ರಾಬ್ಲಮ್ ಸ್ವಲ್ಪ ಇದೆ, ಅದು ಉಪ್ಪು ನೀರಿದ್ದು ಹಾಗಾಗಿ ಸ್ವಲ್ಪ ಬೇಳೆ ಬೇಗ ಕರಗಲ್ಲ. ಅವು ಹೇಳಿದ ಥರ ಬೇಳೆ ಬೇಗ ಕರಗಲ್ಲ, ಹಾಗಾಗಿಬಿಟ್ಟು ಅದೇನಾಗುತ್ತೆ ಅಂದರೆ ಸಾಂಬಾರು ಬೇಳೆ ಇಲ್ಲ ಕರಗಲ್ವಲ್ಲ, ಆ ಸಾಂಬಾರು ರುಚಿ ಬರಲ್ಲ, ಅದು ಬಿಟ್ಟರೆ ಸ್ವಲ್ಪ ತೆಳ್ಳಗೆ ಬರುತ್ತೆ. ನೀರು ಪ್ರಾಬ್ಲಮ್ ಅಂತ ನಾನು ಅನ್ಕೊಳ್ತೀನಿ, ಬೇರೆ ಇಲ್ಲ ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತಂದರೆ ಇಲ್ಲ. ಸರ್, ಆಯಿಲ್ ಯಾವ್ದು ಯೂಸ್ ಮಾಡ್ತೀರಿ? ಆಯಿಲ್ ಸನ್ಫ್ಲವರ್ ಆಯಿಲ್ ಮತ್ತು ಸನ್ಫ್ಲವರ್ ಯೂಸ್ ಮಾಡ್ತೀವಿ. ಅಂದರೆ ಪ್ಯಾಕೆಟ್ಸ್ ತರ್ತೀರ ಅಥವಾ ಟಿನ್ ತರ್ತೀರಿ? ಇಲ್ಲ, ಅದು ಪ್ಯಾಕೆಟ್ಸ್ ತರ್ತೀವಿ, ಟಿನ್ ತೊಗೊಂಬರ್ತೀವಿ, ಅದು ನಮ್ಮ ಅನುಕೂಲ ತಕ್ಕಂತೆ ನಾವು ತೊಗೊಂಬರ್ತೀವಿ. ಒಂದು ನಾವು ಆರ್ಡರ್ ಮಾಡಿದಾಗ ಪ್ಯಾಕೆಟ್ ಕಳಿಸ್ತಾರೆ, ಟಿನ್ ಕಳಿಸ್ತಾರೆ, ಅದು ಹೇಗೆ ಬರುತ್ತೆ ನಾವು ಹಾಗೆ ಬಿಟ್ಟು ಮಾಡ್ತೀವಿ. ಸ್ಟಾಕ್ ಇರುತ್ತೆ ಯಾವಾಗಲೂ? ಇಲ್ಲ, ಸ್ಟಾಕ್ ಅಂತ ಹೇಳಿದ್ರೆ ಈಗ ವಾರಕ್ಕೆ ಒಂದು ಟೈಮ್ ನಾವು ಸ್ಟಾಕ್ ಮಾಡ್ಕೊಂಡು ಇದು ಮಾಡ್ತೀವಿ. ಯಾವ ವಾರ ತರ್ತೀರಿ ಸರ್? ವಾರಕ್ಕೆ ಒಂದು ಅಂತ ಹೇಳಿದ್ರೆ ಈಗ ಸೋಮವಾರ ತಗೊಂಬರ್ತೀವಿ, ಸೋಮವಾರದಿಂದ ಸೋಮವಾರ ತಗೊಂಬರ್ತೀವಿ. ಇವಾಗ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿರ್ಬೇಕಂತ ಅನ್ಕೊಳ್ತೀನಿ. ಅಲ್ಲ, ಸೋಮವಾರ ತಂದ್ರೆ ಇವತ್ತಿನ ಮಂಗಳವಾರ ಬುಧವಾರ, ಬುಧವಾರ ಹೆಂಗ್ ಕಡಿಮೆ ಆಗುತ್ತೆ? ನಮ್ದು ಇಂಡಿಯನ್ ಹೆಚ್ಚು ಕಮ್ಮಿ ಹೋಗುತ್ತೆ, ಒಂದು ಇಂಡಿಯನ್ ಕಮ್ಮಿ ಹೋಗುತ್ತೆ, ಒಂದು ಜಾಸ್ತಿ ಹೋಗುತ್ತೆ, ಆವಾಗ ಖಾಲಿ ಆಗ್ಬಿಡುತ್ತೆ. ಸರ್, ಇಲ್ಲಿ ಮೇಜರ್ ನೋಡಿ ನೋಡಿ ಮೇಜರ್ ಅಲ್ಟ್ರೇಷನ್ ಆಗ್ತಾ ಇರೋದು ಏನು ಗೊತ್ತಾ? ಆಯಿಲಲ್ಲಿ ಆಯಿಲ್ ಎಷ್ಟು ಇವ್ರಿಗೆ ಏನಾಗುತ್ತೆ ಗೊತ್ತಾ? ಇಲ್ಲೆಲ್ಲ ಬರೋದು ಮ್ಯಾಕ್ಸಿಮಮ್ ಬಡವರು. ಈಗೇನಾಗುತ್ತೆ, ಅವ್ರಿಗೆ ಏನಾದರೂ ಒಂದು ಕಳಪೆ ಗುಣಮಟ್ಟದ ಆಯಿಲ್ ಯೂಸ್ ಮಾಡಿದ್ರೆ ಅವರು ಈ ಮೊದಲೇ ಆಸ್ಪತ್ರೆ ಬಂದಿರ್ತಾರೆ, ಇನ್ನೂ ಆಸ್ಪತ್ರೆ ಇರ್ತಾರೆ. ಅದಕ್ಕೆ ದಯವಿಟ್ಟು ಕಳಪೆ ಗುಣಮಟ್ಟದ ಆಯಿಲ್ ಏನಂದ್ರೆ ಒಂದು 10-20 ರೂಪಾಯಿ ಕಡಿಮೆ ಆಗ್ಬೋದು, ಬಟ್ ಇವ್ರ ಭವಿಷ್ಯ ಅದ್ರ ಮೇಲೆ ನಿಂತಿರುತ್ತೆ. ಹೌದು ಸರ್, ನಾನು ಒಪ್ಕೊಳ್ತೀನಿ. ನಾನು ಆಯಿಲ್ ನಾವು ಸನ್ಫ್ಲವರ್ ಆಯಿಲ್ ಮಾಡ್ತಿದ್ದೀವಿ, ನಾವು ಅದ್ರ ಬಗ್ಗೆ ನಾನು ಗಮನ. ಈ ಪ್ಯಾಕೆಟ್ ಆಯಿಲ್ ಯೂಸ್ ಮಾಡಿ, ಅದು ಯೂಸ್ ಮಾಡಿದ್ರೆ ಏನಾರ ಸಮಸ್ಯೆ ಇದ್ರೆ ಹೇಳಿ ಸರ್, ದಯವಿಟ್ಟು ಹೇಳಿ. ಯಾಕಂದರೆ ಇಲ್ಲ ಅಂದ್ರೆ ಸುಮ್ಮನೆ ಅಡಲ್ಟ್ರೇಷನ್ ಇವಾಗ ನೀವೇನೆ ಎಲ್ಲ ಅವ್ರಿಗೆ ಇದನ್ನ ಬಡಿಸಿದಂಗಾಗುತ್ತೆ. ನಾವು ಅಡುಗೆ ಮಾಡೋ ಲೆಕ್ಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾವುದು ಕೂಡ ಸಮಸ್ಯೆ ಆಗಿಲ್ಲ, ಊಟದೆಲ್ಲ ತೊಂದರೆ ಇಲ್ಲ, ಆಯಿಲ್ ಎಲ್ಲ ಹೊರಗಿಲ್ಲ ಅಂತ ಅನ್ಕೊಳ್ತೀನಿ. ಆಯಿಲ್ ಏನು ಸಮಸ್ಯೆ ಇಲ್ಲ, ಅವ್ರು ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ ಎಲ್ಲ ಬಂದಿದೆ, ಫಾರ್ಮ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಮೊದಲಿಂದ ರಿಪೋರ್ಟ್ ಇದೆ, ಅದು ಯೂಸ್ ಮಾಡಬಾರ್ದು, ನಾವು ಮಾಡಲ್ಲ. ಶಿರಾದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ವಾಲ್ಮೀಕಿ ಭವನವನ್ನು ವೀಕ್ಷಿಸಿದ ಮಾಜಿ ಸಚಿವ ಟಿಬಿ ಜಯಚಂದ್ರ. ಶಿರಾದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ವಾಲ್ಮೀಕಿ ಭವನದ ಕಾಮಗಾರಿ ವೀಕ್ಷಿಸಿದ ನಂತರ ಮಾತನಾಡಿದ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು, ನನ್ನ ಅವಧಿಯಲ್ಲಿ ಪ್ರತಿಯೊಂದು ಜಾತಿ ವರ್ಗಕ್ಕೂ ಒಂದೊಂದು ಭವನದ ನಿರ್ಮಾಣದ ಕನಸು ಇಟ್ಟುಕೊಂಡು ಯೋಜನೆಯನ್ನು ರೂಪಿಸಿ ಅದಕ್ಕಾಗಿ ಜಾಗವನ್ನು ಮೀಸಲಿರಿಸಿ ಅನುದಾನವನ್ನು ಮಂಜೂರು ಮಾಡಿಸಲಾಗಿತ್ತು. ಅಂತೆಯೇ ವಾಲ್ಮೀಕಿ ಭವನಕ್ಕೆ 1.5 ಕೋಟಿ ಅನುದಾನ ಮಂಜೂರಾಗಿದೆ. ಇದರಲ್ಲಿ ಶೇಕಡ 50% ಕೆಲಸ ಪೂರ್ಣವಾಗಿದೆ. ಇನ್ನೂ ಶೇಕಡ 50% ಕೆಲಸ ಬಾಕಿ ಇದ್ದು ಅದಕ್ಕಾಗಿ 2 ಕೋಟಿ ಅನುದಾನ ಮಂಜೂರು ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ನಮ್ಮ ಸರ್ಕಾರದ ಅವಧಿಯಲ್ಲಿ ಕಾನೂನು ಸಚಿವನಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಅನುಕೂಲವಾಗಲು STP ಯೋಜನೆಯನ್ನು ಜಾರಿಗೆ ತರಲಾಯಿತು ಎಂದು ಹೇಳಿದರು. ಮೀಸಲಾತಿ ಬೇಡಿಕೆ ನ್ಯಾಯಯುತವಾದದು. ನಮ್ಮ ಸರ್ಕಾರದ ಅವಧಿಯಲ್ಲಿ ST ಮೀಸಲಾತಿಯನ್ನು ಶೇಕಡ 7.5% ಹೆಚ್ಚಿಸುವಂತೆ ಆಗ್ರಹ ಕೇಳಿ ಬಂದಾಗ ಚುನಾವಣೆ ಘೋಷಣೆಯಾದ ಕಾರಣ ಯಾವ ತೀರ್ಮಾನ ತೆಗೆದುಕೊಳ್ಳಲು ಆಗಿರಲಿಲ್ಲ. ಮೈತ್ರಿ ಸರ್ಕಾರದ ಅವಧಿಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡಿ ಸೂಕ್ತ ನ್ಯಾಯ ಒದಗಿಸಲು ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಶೇಕಡ 7.5% ಮೀಸಲಾತಿ ಕೊಡಲು ಸಾಧ್ಯವಾಗದಿದ್ದರೆ ಜನಸಂಖ್ಯೆ ಆಧರಿಸಿ ಮೀಸಲಾತಿ ನೀಡಲು ಕ್ರಮ ವಹಿಸಿ ಎಂದರು. ತಮಿಳುನಾಡಿನ ಸರ್ಕಾರವು ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 67% ಹೆಚ್ಚಿಸಲಾಗಿದೆ. ಇಲ್ಲಿಯೂ ಕೂಡ ಮೀಸಲಾತಿ ಹೆಚ್ಚಿಸುವ ಬಗ್ಗೆ ಸರ್ಕಾರ ದೃಷ್ಟಿಹರಿಸಬೇಕೆಂದರು. ರಾಜ್ಯ ಧಾರ್ಮಿಕ ಪರಿಷತ್ತಿನ ಮಾಜಿ ಸದಸ್ಯರಾದ ಹನುಮಂತಯ್ಯ, ಮುಖಂಡರಾದ HL ರಂಗನಾಥ್, PB ನರಸಿಂಹಯ್ಯ, ಆಲೇಹಳ್ಳಿ ಶಶಿಧರ್, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ದಿವಾಕರ್ ಗೌಡ, ಅಜರ್ ಪ್ರಸಾದ್ ಮತ್ತಿತರರು ಇದ್ದರು. ಶಿರಾ ತಾಲೂಕಿನ ಉಜ್ಜಿನಗುಂಟೆಯ ಶ್ರೀ ಲಕ್ಷ್ಮೀದೇವಿ ಹಾಗೂ ವೀರಪ್ಪ ಸ್ವಾಮಿಯ ದೇವಸ್ಥಾನದ ನೂತನ ಕಳಸ ಪ್ರತಿಷ್ಠಾಪನಾ ಮಹೋತ್ಸವವು ಶ್ರೀ 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 ನಂಜಾವತೂತ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು.
ನಿತ್ಯದ ಬದುಕಿನಲ್ಲಿ ಮನುಷ್ಯ ಮಾಡುವಂತಹ ಕೆಲಸ ಸಮಾಜಮುಖಿಯಾಗಿರಬೇಕು. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವ ವ್ಯಕ್ತಿಯ ಹೃದಯದಲ್ಲಿ ಶ್ರೀಲಕ್ಷ್ಮಿ ನೆಲೆಸುತ್ತಾಳೆ. ಶ್ರದ್ಧೆ, ಮುಗ್ಧ ಮನಸ್ಸಿನ ಪೂಜೆ ಅಷ್ಟಲಕ್ಷ್ಮಿಯರಿಗೆ ಇಷ್ಟವೇ ಹೊರತು ಶ್ರೀಮಂತಿಕೆಯಲ್ಲ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧೀಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ತಿಳಿಸಿದರು. ಬಹಳ ವೈವಿಧ್ಯ ಸಂಸ್ಕೃತಿಗಳನ್ನ ಇಟ್ಕೊಂಡು ಪಂಡಿತಗಳನ್ನ ಇಟ್ಕೊಂಡು ಬಂದಿರುವಂತ ಒಂದು ಸಮುದಾಯ. ಬಹಳಷ್ಟು ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ.
ಧರ್ಮ ಆಗಿ ಅಂತ ಹೇಳಿದ್ರೆ ಒಳ್ಳೆಯದು, ಒಳ್ಳೆಯ ಕೆಲಸಗಳು. ಧರ್ಮಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಕೊಡ್ತಾರಲ್ಲ, ಬಂತ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಬೌದ್ಧ ಎಲ್ಲ ಬಂತು. ಆದ್ರೆ ಧರ್ಮ ಆಗಿ ಅಂತ ಹೇಳಿದ್ರೆ ಒಳ್ಳೆಯದು, ಒಳ್ಳೆಯದ ಆಚರಣೆ ಎಲ್ಲೂ ಇರ್ತದೆ, ಒಳ್ಳೆಯ ಎಲ್ಲೂ ನಡೀತದೆ, ಅದೆಲ್ಲವೂ ಕೂಡ ಧರ್ಮವೇ ಆಯ್ತು. ಹಾಗಾಗಿ ನಾವು ಒಳ್ಳೆಯದನ್ನು ಮಾಡಿ ಮತ್ತು ಒಳ್ಳೆಯದನ್ನು ಯೋಚಿಸಿ ಯೋಜಿಸಿ ದೇವರ ಹತ್ರ ಹೋದ್ರೆ ಭಗವಂತ ಬೇಗ ಒಲಿತಾನೆ. ಯಜಮಾನಾಗಬೇಕು ಅಂತ ಹೇಳಿದ್ರೆ ಆಂಜನೇಯನ ವ್ಯಕ್ತಿತ್ವವನ್ನು ತಿಳ್ಕೋಬೇಕು. ಆಂಜನೇಯ ಯಾಕೆ ರಾಮಲಿಂಗ ಜಾಸ್ತಿ ದೇವಾಲಯಗಳನ್ನು ಕಟ್ಟಿಸಿಕೊಂಡಿದ್ದಾನೆ ಹಾಗೆ ಅಂತ ಹೇಳಿದ್ರೆ, ಆಂಜನೇಯ ಶ್ರೀರಾಮನ ಮೇಲೆ ಇಟ್ಟಿದ್ದಂತ ನಿರ್ವಂಚನೆ ಭಕ್ತಿ ನಿಷ್ಕಾಮ ಪ್ರೀತಿ ಅಂದ್ರೆ ಅವನಿಗೆ ಯಾವ ಆಸೆಗಳು ಇರಲಿಲ್ಲ. ರಾಮನ ಸನ್ನಿಧಿಯ ಹೊರತಾಗಿ ಆಂಜನೇಯನಿಗೆ ಯಾವ ಆಸೆಗಳು ಇರಲಿಲ್ಲ. ಹಾಗಾಗಿ ರಾಮ ಆಂಜನೇಯ ಮನುಷ್ಯನ ವ್ಯಕ್ತಿತ್ವಕ್ಕೆ ಆಂಜನೇಯ ತುಂಬಾ ಹತ್ರ. ಹಾಗಾಗಿ ನಾವು ಆಂಜನೇಯನ ಮುಂದೆ ಹೋಗಿ ದೇವರಿಗೆ ಪೂಜೆ ಮಾಡಿದ್ರೆ ನಮಗೆ ದೇವರು ಒಲಿಯೋದಿಲ್ಲ, ಅಷ್ಟು ಮಾತ್ರಕ್ಕೆ ದೇವರು ಒಲಿಯೋದಿಲ್ಲ. ಆಂಜನೇಯನ ಇರುವಂತ ಒಂದಷ್ಟು ಒಳ್ಳೆಯ ಗುಣಗಳನ್ನ ಅವನ ಪ್ರೀತಿ ನೀತಿ ನಿಗಾಯಿತಿ ಪ್ರಾಮಾಣಿಕತೆಯನ್ನ ನಿಷ್ಕಾಮ ಭಕ್ತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಆಗ ನಾವು ಎಲ್ಲವಲ್ಲಾಗ್ತೀವಿ ಆಂಜನೇಯ ಪೂಜೆ ಮಾಡಿ. ಆ ರೀತಿ ದೇವರನ್ನ ನೋಡುವಂತ ಪರಿಪಾಠವನ್ನು ನಾವು ಎತ್ತಿಕೊಂಡು ಬೆಳೆಸಿಕೊಳ್ಬೇಕು. ಈಗ ವೀರಪ್ಪ, ವೀರಪ್ಪನಿಗೆ ಅವನೇ ಆದ ವ್ಯಕ್ತಿತ್ವ ಇದೆ. ಅವನ ವ್ಯಕ್ತಿತ್ವದಲ್ಲಿರುವಂತ ಉತ್ತಮ ಗುಣಗಳ ಒಂದಷ್ಟು ಅಳವಡಿಕೆಯನ್ನು ನಮ್ಮ ಜೀವನದಲ್ಲಿ ನಾವು ಮಾಡಿಕೊಂಡ್ರೆ ಯಾರು ವೀರಪ್ಪ ನಾವು ಪೂಜೆ ಮಾಡ್ಲಿಕ್ಕೆ ಇರುವುದಿಲ್ಲ. ಆ ಕೆಲಸವನ್ನು ನಾವೆಲ್ಲ ಕೂಡ ಮಾಡೋಣ. ಇವತ್ತೆಲ್ಲ ತಾಯಿಯಿಂದ ಬಹಳ ಜನ ಬಂದಿದ್ವಿ, ಬಹಳ ಖುಷಿಯಾಗಿ ಕೂಡ ಎಲ್ಲ ಯುವಕರು ಒಂದೇ ತರ ಒಂದು ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ಬಹಳ ಉತ್ಸಾಹಪೂರ್ವಕವಾಗಿ ಯಾರು ಮುಗ್ಧ ಆಗ್ತಾರೆ ದೇವರ ಹತ್ರ ಅವ್ರಿಗೆ ಬಹಳ ಬೇಗ ಹೋಗಿದ್ದಾರೆ ದೇವರು. ಪ್ರತಿಷ್ಠೆ ಅಂದ್ರೆ ನೀನು ಅಲ್ಲೇ ಇರಪ್ಪ, ನಾನು ಇಲ್ಲೇ ಇರ್ತೀನಿ ಅಂತ. ಅದರಿಂದ ಯಾರು ಮುಗ್ಧ ಆಗ್ತಾರೆ, ವಿನಮ್ರವಾಗಿರ್ತಾರೆ, ಶ್ರದ್ಧಾಪೂರ್ವಕವಾಗಿ ಭಗವಂತನ ಹತ್ರ ಹೋಗ್ತಾರೆ, ಭಗವಂತ ಹೇಳ್ತಾರೆ ನನಗೆ ಈ ಗುಡಿಗುಂಡಾಂತರಗಳ ಕೆಲಸ ಮುಗಿಯಿತು, ನಿನ್ನ ಹೃದಯದೊಳಗೆ ಒಂದು ಅರೆಗಳಿಗೆ ವಾಸ ಮಾಡುವಂತ ಅವಕಾಶ ಕೊಡುವ ಆತರದ ಜೀವನಗಳನ್ನ, ಆತರದ ಜೀವನದ ಕ್ರಮವನ್ನ ನಾವೆಲ್ಲ ಬೆಳೆಸ್ಕೊಳ್ಬೇಕು. ದೇವಾಲಯಗಳ ಪ್ರತಿಷ್ಠೆಯ ಕೇಂದ್ರ ಆಗಬಾರದು. ದೇವಾಲಯದ ಎಲ್ಲರೂ ಕಟ್ಟಿದ್ದಾರೆ, ಒಂದು ವರ್ಗ ಹೆಚ್ಚು ಪೂಜಿಸ್ತದೆ, ಆದರೂ ಕೂಡ ಒಂದ್ಸರಿ ನಾವು ಲೋಕಾರ್ಪಣೆ ಮಾಡಿದ್ರೆ ಅದು ಹೋಗಿ ಎಲ್ಲರೂ ಸೇರಿದ್ದೆ, ಯಾರು ಬೇಕಾದ್ರೂ ಬರ್ಬೋದು, ನೋ ರೆಸ್ಟ್ರಿಕ್ಷನ್. ಹಾಗಾಗಿ ಆ ವಿಶಾಲವಾದ ತರಾತಿಯಲ್ಲಿ ದೇವಾಲಯಗಳ ಸಂಸ್ಕೃತಿಗಳು ಬೆಳೆಯಬೇಕಾಗ್ತದೆ. ನಾನು ನೋಡಿದ್ದೀನಿ ಒಂದೊಂದು ಹಳ್ಳಿಗೆ ನೂತನ ಲಕ್ಷ್ಮೀದೇವಿ ಮತ್ತು ವೀರಪ್ಪಸ್ವಾಮಿ ದೇವಸ್ಥಾನಕ್ಕೆ ಕಳಸ ಕೊಡುಗೆಯಾಗಿ ನೀಡಿ ಮಾತನಾಡಿದ ಸಮಾಜ ಸೇವಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿದರೂ ಸಹ ದೇವರ ಮುಂದೆ ಅತಿ ಚಿಕ್ಕವನಾಗಿ ಬಿಡಬೇಕು. ನಿತ್ಯದ ಜೀವನದಲ್ಲಿ ನೆಮ್ಮದಿ ಎಷ್ಟು ಪ್ರಮುಖವೋ ದೇವರ ಕೃಪೆ ಕೂಡ ಅತಿ ಮುಖ್ಯ ಎಂದು ತಿಳಿಸಿದರು. ಸಂಶೋಧನೆ ಮಾಡಿದಾಗ ಅವರು ತಿಳ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ, ನೀವು ಒಂದು ಅನ್ವೇಷಣೆ, ಈ
ತ್ರಿಕಾಲಕ್ಕೂ ಸತ್ಯವಾಗಿ ಹೇಳ್ಕೊಡುತ್ತೆ. ತ್ರಿಕಾಲ ವಾಸ್ತವಿಕಂ ಸತ್ಯಂ ಅಂತ ಹೇಳ್ತಾರೆ. ತ್ರಿಕಾಲಕ್ಕೂ ವಾಸ್ತವಿಕತೆ ಸತ್ಯವಾಗಿಯೇ ಉಳ್ಕೊಳ್ತದೆ. ಉದಾಹರಣೆಗೆ ಒಬ್ಬ ಕಣ್ಣೋಡ ಹುಟ್ಟಿದ್ರೆ ನಮ್ಮ ಸಂಸಾರದಲ್ಲಿ ಅವನ ಪ್ರಭಾವ ಹುಟ್ಟಿದ ಪಾತ್ರ ಸಹಿತ ಅವರು ಸಮುದ್ರ ಕರೆಸಿರಿ, ಕೇಕ್ ಕೇಕ್ ಕಳಿಸಿರಿ, ದೀಪ ಹಚ್ಚಿರಿ, ಬೆಳೆ ಬರ್ತೀರಿ, ದೀಪ ಆರಿಸ್ರಿ, ಆರಿಸ್ಬಿಟ್ಟು ಹ್ಯಾಪಿ ಬರ್ತಾರೆ ಹೇಳ್ಕೊಳ್ಳಿ, ಬಂದ್ರೆ ನಿಮ್ಮ ವರ್ಷ ಮಾಡುವಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ಇದು ವ್ಯವಹಾರಿಕ ಸತ್ಯ. ಯಾಕಂದ್ರೆ ಯಾಕೆ ವ್ಯವಹಾರಿಕ ಸತ್ಯ ಅಂತ ಹೇಳಿದ್ರೆ ಇದು ನಮ್ಮ ಕುಟುಂಬಕ್ಕಾಗಿದ್ದು ಬಂಧು ಮಿತ್ರರೆಲ್ಲ ಸೇರಿ ಹೋಗಿ ಬರ್ತಾರೆ ಆಚರಣೆ ಮಾಡಿದ್ವಿ. ಇದು ವ್ಯವಹಾರಿಕ ಸತ್ಯ. ಹಾಗೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ ಆ ಮಗುವಿನ 100 ವರ್ಷ ಜೀವನದಲ್ಲಿ 1 ವರ್ಷ ಕಮ್ಮಿ ಆಯಿತು ಅಂತಕ್ಕಂಥದ್ದು ವಾಸ್ತವಿಕ ಸತ್ಯ. ಇನ್ನೊಂದು ಕೂಡ ಒಬ್ಬ ಜಮೀನ್ದಾರ ಇರ್ತಾರೆ, ಜಮೀನ್ದಾರ ಅವ್ರು ಹೋಗ್ತಾನೆ ಅವ್ರ ಜಮೀನಿಗೆ, ಈ ಜಮೀನು ನನಗೆ ಬಹಳ ಇಷ್ಟ ಆಗಿದೆ, ಇದು ಕೊಂಡ್ಕೊತೀನಿ, ಎಷ್ಟು ರೊಕ್ಕ ಬೇಕಾದ್ರೆ ಕೊಟ್ಟು ಒಪ್ಪಂದಿಗೆ ಹೇಳ್ತಾನೆ. ಸರಿ, ಬ್ರಹ್ಮಾಸ್ತ್ರಿಗೆ ಎಷ್ಟೇ ರೊಕ್ಕ ಕೊಡಿ, ನಾನು ಕೊಟ್ಕೊತೀನಿ ಜಮೀನು ಅಂತ ಹೇಳ್ತಾನೆ. ಆದರೆ ಭೂಮಿ ಅದು ವ್ಯವಹಾರಿಕ ಸತ್ಯ, ಅವನು ಮಾತಾಡೋದು ವ್ಯವಹಾರಿಕ ಸತ್ಯ. ಆದರೆ ಭೂಮಿ ತಾಯಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಭೂಮಿ ತಾಯಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ನೀವು ಏನು ಕೀಮತ್ ಬೇಕಾದ್ರೆ ಕೊಟ್ಟು ತಗೊಂಡ್ ಇವಾಗ, ಯಾವ ರೊಕ್ಕ ಬೇಕಾದ್ರೆ ಕೊಟ್ಟಿನ ಅಂತ ಹೋಗಿವಾಗ, ಈ ಕೊನೆ ವರ್ಷದಲ್ಲಿ ಯಾವ ರೊಕ್ಕ ಯಾವ ಕೀಮತ್ತು ಇಲ್ಲದೆ ನಿನ್ನ ನಾವು ಹೊರಗೆ ಹಾಕೋತೀನಿ ಅಂತ ಹೇಳ್ತೇವೆ. ಇದು ವಾಸ್ತವಿಕ ಸತ್ಯ. ಈ ಜೀವನ ಶೂನ್ಯದಿಂದ ಪ್ರಾರಂಭವಾಗಿ ಶೂನ್ಯದಲ್ಲಿ ಹೆಚ್ಚಾಗ್ತದೆ. ಈ ಎರಡು ಶೂನ್ಯಗಳ ಮೊದಲೇ ಜೀವನ ಬದುಕು ಎಲ್ಲ ಇವೆಲ್ಲ ವ್ಯವಹಾರಿಕ. ಜೀವನದಲ್ಲಿ ನಮಗೆ ವ್ಯವಹಾರ ಬೇಕು. ವ್ಯವಹಾರ ಮತ್ತು ಬರುತ್ತಿರುವ ಜಗತ್ತಿನ ವಸ್ತುಗಳ ಬಳಕೆ ನಮಗೆ ಇರಬೇಕು. ಅದರ ಮೇಲೆ ರಾಮ ಹೇಳಬಾರದು ನಮಗೆ. ನಮಗೆ ನಿಜವಾದ ಸತ್ಯ ಏನು ಅಂತ ಹೇಳಿದ್ರೆ ಅದು ಆಧ್ಯಾತ್ಮ ಭಗವಂತ. ಭಗವಂತನೇ ಸತ್ಯ, ಭಗವಂತನೇ ಆಧ್ಯಾತ್ಮ ಎಲ್ಲ ನಮ್ಮ ಜೀವನದಲ್ಲಿ. ಈ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯಶೋಧರಗೌಡ, ಮಾಜಿ ಸಿಂಡಿಕೇಟ್ ಸದಸ್ಯರಾದ ಡಿಸಿ ಅಶೋಕ್, ಯುಡಿ ಈಶ್ವರಪ್ಪ, ಪದ್ಮನಾಭ ಶಾಸ್ತ್ರಿ, ಓಬನಾಯ್ಕ, ಪೂಜಾರ್ ಈಶ್ವರಪ್ಪ, ರಂಗೇಗೌಡ, ಬಿಎಚ್ ಸತೀಶ್, ದೇವರಾಜು, ಕೋಟೆ ಮಹದೇವ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಶಿರಾ ತಾಲೂಕು ಮೇಲ್ಕುಂಟೆ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಶಾಸಕ ಬಿಸತ್ಯನಾರಾಯಣ ರವರು ಉದ್ಘಾಟಿಸಿದರು. ಜನಸಾಮಾನ್ಯರಿಗೆ ಸರ್ಕಾರಿ ಸೌಲಭ್ಯ ತಕ್ಷಣ ಲಭ್ಯವಾಗಬೇಕೆಂಬ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ಹೊಣೆಗಾರಿಕೆ ನೀಡಿದ್ದು, ಸಮಾಜದ ಎಲ್ಲಾ ವರ್ಗದ ಬಡ ಫಲಾನುಭವಿಗಳಿಗೆ ಮೂಲಭೂತ ಸೌಲಭ್ಯ ದೊರಕಿಸಿಕೊಡುವಲ್ಲಿ ಗ್ರಾಮ ಪಂಚಾಯಿತಿಗಳ ಪಾರದರ್ಶಕ ಆಡಳಿತ ನಡೆಸುವ ಮೂಲಕ ಜನಮನ್ನಣೆ ಗಳಿಸಬೇಕು. ಹಳ್ಳಿಗಾಡಿನ ರೈತರಿಗೆ ಉತ್ತಮ ರಸ್ತೆ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ನಾದೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯ ಹಳ್ಳಿಗಳಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಲಾಗಿದೆ ಎಂದು ಶಾಸಕ ಬಿಸತ್ಯನಾರಾಯಣ ರವರು ಶಿರಾ ತಾಲೂಕಿನ ಮೇಲ್ಕುಟ್ಟೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಶುಕ್ರವಾರ ಉದ್ಘಾಟಿಸಿ ತಿಳಿಸಿದರು. ಇದೇ ವೇಳೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ಗಳನ್ನು ಹಲವಾರು ಫಲಾನುಭವಿಗಳಿಗೆ ವಿತರಣೆ ಮಾಡಲಾಯಿತು. ಆ ಜಾಗದಲ್ಲಿ ನಾವು ನಮ್ಮದೇ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಕಟ್ಟಡವನ್ನು ಮಾಡಿದ್ದೇವೆ. ಬಹಳ ಸಂತೋಷ ಆಯಿತು. ಅದರಲ್ಲೂ ರಾಮಾಚಾರ್ಯರು ಹಿಂದೆ ನನಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದರು. ಅವತ್ತು ಸಹ ಪಶುವೈದ್ಯ ಆಸ್ಪತ್ರೆಯನ್ನು ಕೊಡಬೇಕು ಇವರಿಗೆ ಅಂತ ಅಂದಾಗ ಅವತ್ತು ನಿವೇಶನವನ್ನು ಕೊಟ್ಟಿದ್ದರು. ಇವತ್ತು ಪಂಚಾಯಿತಿ ಕಟ್ಟಡಕ್ಕೂ ಸಹ ಕೊಟ್ಟಿದ್ದರು. ನಿಜವಾಗ್ಲೂ ಅವರವರನ್ನು ಸ್ಮರಣೀಯರು. ಅದಕ್ಕಾಗಿ ಅವರ ಜ್ಞಾಪಕ ಕಾರಣವಾಗಿ ಅವರನ್ನು ಗುರುಸಿ ಗೌರವಿಸುವುದಕ್ಕೋಸ್ಕರವಾಗಿ ಈ ಪಂಚಾಯಿತಿ ಕಟ್ಟಡದ ನಿವೇಶನ ದಾಳಿಗಳು ಅಂತೇಳಿ ಒಂದು ರಾಮಾಚಾರ್ಯ ಅವರ ಫೋಟೋ ಹಾಕಿ ಅದು ತಗಲಾಕಿದರೆ ಇವರು ಅವ್ರನ್ನ ತಿಳಿಸ್ತಾರೆ. ಸಂತೋಷ. ಹಾಗಾಗಿ ಇವತ್ತು ಈ ಕಟ್ಟಡ ಬಂದಿದೆ. ಇವತ್ತಾದರೂ ನಾವು 3ನೇ ಬಾರಿಗೆ 7 ಚುನಾವಣೆಯಲ್ಲಿ ಹಾಗಾಗಿ ಏನು ಕಳೆದ 10 ವರ್ಷ ನಾನು ಆಯ್ಕೆಯಾಗಿ ಬರೋದಕ್ಕಿಂತ ಹಿಂದೆ 10 ವರ್ಷ ಈ ತಾಲೂಕಿಗೆ ನಿರ್ಮಾಣ ಆಗಿದೆ. ಇವತ್ತು ನಾವು ದೊಡ್ಡನಹಳ್ಳಿ ಅಂತ ಕೆರಿಯಾಗ್ಲಹಳ್ಳಿ ಅಂತ ಇದೆ. ಅಲ್ಲಿ ಬರೇ ಪಾಳೆ ಬರ್ರೆ. ಇವತ್ತು ಆ ಊರಿನಿಂದ 3 ವರೆಗೆ ರಸ್ತೆಯನ್ನು ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೆ. ಹಾಗೆ ಉದಾಹರಣೆ ಹೇಳ್ತಾ ಹೋದ್ರೆ 100 ಸಾವಿರ ಅಭಿವೃದ್ಧಿ
ಗ್ರಾಮದ ಅಭಿವೃದ್ಧಿ ಹೊಂದಿವೆ. ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡುವುದು ನಮ್ಮ ಕರ್ತವ್ಯ ಜವಾಬ್ದಾರಿ. ಬಂದ ಹಣವನ್ನು ಸದುಪಯೋಗ ಪಡಿಸಿಕೊಂಡು ಎಲ್ಲ ಗ್ರಾಮಗಳನ್ನು ಗುರುತಿಸಿ ಅದರಲ್ಲಿ ಯಾವ ಸಮಾಜದವರಿದ್ದಾರೆ ಅವ್ರು ನಮ್ಗೆ ಓಟ್ ಕೊಟ್ಟವರು ಬಿಟ್ಟವರು ಗೊತ್ತಿಲ್ಲ. ನಾವಂತೂ ಈ ಕ್ಷೇತ್ರದ ಚುನಾವಣಾ ಪ್ರತಿನಿಧಿಗಳಾಗಿರುವ ಕಾರಣ ಇವತ್ತು ನಾವು ನಮ್ಮ ಸರ್ಕಾರ ಭಾಳಷ್ಟು ಹಳ್ಳಿಗಾಡಿನ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು, ನಮ್ಮ ಪಿ ಡಬ್ಲ್ಯೂ ಸಚಿವರಾದ ರೇವಣ್ಣವರು, ದೇವೇಗೌಡರು ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ನಿಮ್ಗೆ ಹೇಳಬೇಕು ಅಂದರೆ ಒಂದು ವರ್ಷ ಎರಡು ತಿಂಗಳಲ್ಲಿ ಅದೇನು ಕರೆದು ನನಗೆ ದುಡ್ಡು ಕೊಡೋರು ಸತ್ಯನ ಮನೆ ಬಂದವರು, ರೇವಣ್ಣವ್ರು ಫೋನ್ ಮಾಡಿ ಕರೆದು ದುಡ್ಡು ಕೊಡೋರು. ನೋಡು ನೋಡಪ್ಪ, ಒಂದು ವ್ಯವಸ್ಥೆಗಳಿಗೆ ಪಟ್ಟಿ ಕೊಡು, ಅದು ನಾನು ಅಲಾಟ್ ಮಾಡ್ತೇನೆ. ಈ ರೀತಿಯ ಕರೆದು ಕೊಟ್ಟಂತಹ ಹಣ ಇವತ್ತು ನಾವು ತಂದು ಇವತ್ತು ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಸಾಂಗವಾಗಿ ನಾವು ಚುನಾಯಿತರಾದ ನಂತರ ಎಲ್ಲ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇನ್ನೊಂದು 10-15% ಹಳ್ಳಿಗಳನ್ನು ನಾವು ಈಗಾಗಲೇ ನಾವು ಕಲ್ಪಿದ್ದೇವೆ. ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಹಾಕ್ಬೋದು, ಆಸ್ಪತ್ರೆಗಳಿರ್ಬೋದು, ಈ ರೀತಿಯ ವಿದ್ಯುತ್ ಸ್ಥಾವರಗಳಿರ್ಬೋದು, ಐಸ್ಕ್ರೀಮ್ಗಳಿರ್ಬೋದು, ಎಲ್ಲ ಕಡೆ ನಾವು ಇವತ್ತು ಕೆಲಸವನ್ನು ಮಾಡೋದಕ್ಕೆ ಅನುಕೂಲ ಆಗಿದೆ. ಅದೆಲ್ಲದಕ್ಕೂ ಕಾರಣ ಇವತ್ತು ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ವಿಶ್ವಾಸ. ಆ ವಿಶ್ವಾಸದ ವತಿಯಿಂದ ಏನು ನಮಗೆ ಆಶೀರ್ವಾದ ಮಾಡಿದ್ದೀರಿ, ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ನಾವು ಒಂದು ರೀತಿಯ ಚಾಲೆಂಜ್ ಅಂದರೆ ನಾನು ಬೇರೆಯವರಿಗಿಂತ ವಿಭಿನ್ನವಾಗಿ ಕಾಣಬೇಕು, ವಿಭಿನ್ನವಾಗಿ ತೋರಿಸ್ಬೇಕು ಮಾಡಿ ಅನ್ನೋ ದಿಸೆಯಲ್ಲಿ ಸದಾ ಕಾಲ ನಿಮ್ಮ ಜೊತೆಗೆ ಇದ್ದುಕೊಂಡು ಇವತ್ತು ನಾನು ಯಾರು ಬೆಂಗಳೂರು ಉಳಿಕೊಂಡು ಬರೋ ಜನನೇ ಇಲ್ಲ ನಮ್ಮ ತಾಲೂಕಲ್ಲಿ. ಯಾರಾದರೂ ಬಂದಿದ್ದೀರಾ? ಲೀಡರ್ಗಳೇ ಆಗಲಿ, ಜನಗಳೇ ಆಗಲಿ, ಬೆಂಗಳೂರಿಗೆ ಯಾರಾದರೂ ಹುಡುಕ ಬಂದಿದ್ದೀರಾ? ನಾನು ಇಲ್ಲ. ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಇವತ್ತು ಹಳ್ಳಿಗಳು ಅಭಿವೃದ್ಧಿ ಎತ್ತರೆ ಹೆಜ್ಜೆ ಆಗ್ತಾ ಇದ್ದಾವೆ. ಇನ್ನೂ ಬಹಳಷ್ಟು ದೂರನ್ನು ನಡೀಬೇಕಾಗಿದೆ. ಇನ್ನೂ 3 ವರ್ಷದ ಅವಧಿಯಲ್ಲಿ ಸಾಧ್ಯವಾದಷ್ಟು ಒಂದು ರೀತಿಯ ನಮ್ಮೆಲ್ಲ ಹೇಳ್ತಾ ಇದ್ದೀವಿ ಅಲ್ವಾ, ನೀವೆಲ್ಲ ಹೇಳ್ತೀವಿ. ಇನ್ನೊಂದು ರಸ್ತೆನೋ ಎರಡು ರಸ್ತೆನೋ ಒಂದೇ ಉಳಿದಿರೋದು, ಗೊಲ್ಲಹಳ್ಳಿಯಿಂದ ಕೂರ್ನಹಳ್ಳಿಗೆ ಒಂದು ರಸ್ತೆ ಮಾಡಿಬಿಟ್ರೆ ಈ ಪಂಚಾಯತಿ ರಸ್ತೆ ಕೆಲಸನೇ ಇಲ್ಲ. ಟೋಟಲ್ 20 ಲಕ್ಷ ರೂಪಾಯಿ, ಅದರಲ್ಲಿ 18,75,000 ರೂಪಾಯಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಇಲ್ಲ 1,75,000 ರೂಪಾಯಿ ನಮ್ಮ ಪಂಚಾಯತಿಯಿಂದ ಹಾಕಿ ಇವತ್ತು ಈ ಒಂದು ಕಟ್ಟಡವನ್ನು ಕಟ್ಟಿದ್ವಿ. ಇದು ಸಾರ್ವಜನಿಕರಿಗೆ ಸೇವೆಗೆ ಸಮರ್ಪಕವಾಗಿದೆ ಅಂತ ಈ ವಿಚಾರವನ್ನು ಮನೆ ನಿರ್ಮಾಣ ಕ್ರಮ ಹೊಸ ಪಂಚಾಯತಿ ಬಿಲ್ಡಿಂಗ್ ಆಯಿತು, ಈಗ ಮೇಲ್ಪುಳ ಪಂಚಾಯತಿ ಬಿಲ್ಡಿಂಗ್ ಆಯಿತು. ಸರ್ಕಾರದಿಂದ ಕಿತ್ತೂರು ಸವಲತ್ತನ್ನ ಇವೆರಡು ಪಂಚಾಯತಿಗಳು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಗಿರಿಜಮ್ಮ ಶ್ರೀರಂಗ ಯಾದವ್, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಮ್ಮಣ್ಣ, ಸದಸ್ಯೆ ಚೂಡಾಮಣಿ, ಆರ್ ಉಗ್ರೇಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಟಿಡಿ ಮಲ್ಲೇಶ್, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಆರ್ ಉಗ್ರೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸಿದ್ದಗಂಗಮ್ಮ, ನಗರಸಭೆ ಮಾಜಿ ಅಧ್ಯಕ್ಷರಾದ ರಾಮು, ಪಿಡಿಒ ವೆಂಕಟೇಶ್ ಮೂರ್ತಿ, ಲೋಕೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್ ಚಿಕ್ಕರಂಗಪ್ಪ, ಎಡಬ್ಲ್ಯೂ ಮಲ್ಲೇಶಪ್ಪ, ಶಿವಕುಮಾರ್, ಮುದುಮಿಡು ರಂಗಸ್ವಾಮಿ, ಆರೇಹಳ್ಳಿ ಬಾಬು ಸೇರಿದಂತೆ ಹಲವರು ಮುಖಂಡರು ಪಾಲ್ಗೊಂಡಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.